ಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮದ ಕಿಂಗ್ ಪಿನ್ಗಳಾದ ಕಲಬುರಗಿ ಅಂತಮಾಸ್ಗೆ ಜಾಮೀನು ಸಿಕ್ಕಿದೆ ಆರ್ಡಿ ಪಾಟೀಲ್ ಮಹಾಂತೇಶ್ ಪಾಟೀಲ್ಗೆ ಕಲಬುರ್ಗಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಬೇಲ್ ಮಂಜೂರಾಗಿದ್ದರೂ ಆರ್ಡಿ ಪಾಟೀಲ್ಗೆ ಬಿಡುಗಡೆ ಭಾಗ್ಯ ಇಲ್ಲ ಚೌಕ್ ಪೊಲೀಸ್ ಠಾಣೆಯ ಕ್ರೈಂ ನಂಬರ್ ಫಾರ್ಟಿ ಏಟ್ ಸಂಬಂಧ ಮಾತ್ರ ಜಾಮೀನು ಸಿಕ್ಕಿದ್ದು ಹಲವು ಪೊಲೀಸ್ ಠಾಣೆಗಳಲ್ಲಿರುವಂತಹ ಎಫ್ಐಆರ್ಗಳ ಹಿನ್ನೆಲೆಯಲ್ಲಿ ಜೈಲಿನಲ್ಲೇ ಕಾಲ ಕಳಿಬೇಕು

ಪಿಎಸ್ಐ ಅಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಪ್ರಮುಖ ಕಿಂಗ್ ಆರ್ ಡಿ ಪಾಟೀಲ್ ಹಾಗೆ ಮಹಾಂತೇಶ್ ಪಾಟೀಲ್ ಇಬ್ಬರಿಗೂ ಕೂಡ ಜಾಮೀನು ಸಿಕ್ಕಿದೆ ಆದರೆ ಮಹಾಂತೇಶ್ ಪಾಟೀಲ್ಗೆ ಮಾತ್ರ ಬಿಡುಗಡೆಯ ಭಾಗ್ಯ ಸಿಗುವಂಥದ್ದು ಆರ್ ಡಿ ಪಾಟೀಲ್ ಕೇವಲ ಇದೊಂದು ಪ್ರಕರಣದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಕೇಸ್ಗಳ ಹಿನ್ನೆಲೆ ಈಗ ಬಿಡುಗಡೆಯಾಗುವಂತಹ ಅವಕಾಶ ಅವರಿಗೆ ಸಿಗ್ತಾ ಇಲ್ಲ ಜಾಮೀನು ಸಿಕ್ಕರೂ ಕೂಡ ಅವರು ಜೈಲಿನಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ಪಿ ಎಸ್ಐ ಅಕ್ರಮ ಕೇಸ್ನಲ್ಲಿ ಕಿಂಗ್ ಪಿನ್ ಅಂತ ಹೇಳಿ ಕರೆಸಿಕೊಂಡಂತಹ ಆರ್ ಡಿ ಪಾಟೀಲ್ ಬಹಳಷ್ಟು ಜನರಿಂದ ಹಣವನ್ನ ವಸೂಲಿ ಮಾಡಿ ಸೀಟನ್ನು ಕೊಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಸದ್ಯ ಈ ಒಂದು ಕೇಸ್ನಲ್ಲಿ ನಲ್ಲಿ ಆರ್ ಡಿ ಪಾಟೀಲ್ಗೆ ಜಾಮೀನು ಸಿಕ್ಕರೂ ಕೂಡ ಹೊರ ಭಾಗ್ಯ ಮಾತ್ರ ಸಿಕ್ಕಿಲ್ಲ